ಲೇಖಕಿ ಲತಾಮಾಲಾ ಅವರ ಹಿಂದೂ ರಾಷ್ಟ್ರದೆಡೆಗೆ ಹಿಂಸೆಯ ಹೆಜ್ಜೆಗಳು ಕೃತಿ ಬಿಡುಗಡೆ ಕಾರ್ಯಕ್ರಮ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಇತ್ತೀಚೆಗೆ ನಡೆಯಿತು. ಲೇಖಕಿ ಡಾಕ್ಟರ್ ಶರೀಫಾ ಮಾತನಾಡಿ, ಆರ್ಎಸ್ಎಸ್ನಿಂದ ಹೊರಬಂದು ಅದರ ಅನುಭವವನ್ನ ಬರೆದ ಮೊದಲ ಮಹಿಳೆ ಲತಾಮಾಲಾ ಆಗಿದ್ದಾರೆ. ಅವರು ಈ ಕೃತಿಯಲ್ಲಿ 5 ಭಾಗಗಳಾಗಿ ವಿವರ ನೀಡಿದ್ದಾರೆ. ಆರ್ಎಸ್ಎಸ್ ಭ್ರಮೆಯಿಂದ ಹೊರಬಂದಿರುವುದು ಮೊದಲ ಭಾಗದಲ್ಲಿದೆ. ಆರ್ಎಸ್ಎಸ್ ಹಿಂದುತ್ವದ ವಿಚಾರಗಳು 2 ಭಾಗದಲ್ಲಿದೆ. ಹಿಂದುತ್ವ ಮಾಡುತ್ತಿರುವ ಅನ್ಯಾಯ, ಜಿಹಾದ್ ಸಹಿತ ಹಿಂದುತ್ವದ ನಿರೂಪಣೆ 3 ಭಾಗದಲ್ಲಿದೆ. ಪ್ರಭುತ್ವವು ಜನರಿಗೆ ಹಿಂದುತ್ವದ ನಶೆ ಏರಿಸಿ ಸಾರ್ವಜನಿಕ ಸಂಸ್ಥೆಗಳನ್ನು ಹೇಗೆ ಮಾರುತ್ತಿದೆ ಎಂಬುದನ್ನ 4 ಭಾಗದಲ್ಲಿ ನೀಡಿದ್ದಾರೆ. ಇದಕ್ಕೆ ಪರಿಹಾರವೇನು ಎಂಬುದನ್ನು ಕೊನೆಯ ಭಾಗದಲ್ಲಿ ನೀಡಿದ್ದಾರೆ ಎಂದು ತಿಳಿಸಿದರು. ದೇಶದಲ್ಲಿ ಆರ್ಎಸ್ಎಸ್ನ ಪರಿವಾರವು ಒಂದು ದೇಶ ಒಂದು ಧ್ವಜ ಎನ್ನುವ ಹಿಟ್ಲರ್ ಸಿದ್ಧಾಂತವನ್ನ ಇಟ್ಟುಕೊಂಡು ಬಹುತ್ವವನ್ನ ನಾಶ ಮಾಡಲು ನಿಂತಿದೆ. ಸನಾತನಿಗಳು ಗೌರಿ ಕಲಬುರ್ಗಿಯವರನ್ನ ಕೊಂದಿದ್ದಾರೆ. ಕೇವಲ 3-4 ಸಾವಿರ ರೂಪಾಯಿಗಳಿಗಾಗಿ ಗೌರಿಯನ್ನ ಕೊಂದವರು ಜೈಲಿನಲ್ಲಿದ್ದಾರೆ. ಆದರೆ ಕೊಲೆ ಮಾಡಿಸಿದವರು ರಾಜ್ಯ ದೇಶ ಆಳುತ್ತಿದ್ದಾರೆ. ಈಗ ಯಾರು ನಮ್ಮವರು ಎಂದು ತಿಳಿದುಕೊಳ್ಳುವ ಕಾಲ ಬಂದಿದೆ. ನಾವು ಈ ಸಂದರ್ಭದಲ್ಲಿ ಮೌನವಾಗಿ ಕೂರುವುದು ಬೇಡ ಎಂದು ಮನವಿ ಮಾಡಿದರು. ವಾಗ್ಮೋರೆಯಂತಹ ಬಡತನದಲ್ಲಿರುವಂತಹ ವ್ಯಕ್ತಿ, ಗೌರಿಯನ್ನ ಕೊಂದಂತಹ, ಬಂದೂಕಿನಿಂದ ಕೊಂಡು ಹಾರಿಸಿದಂತಹ ವ್ಯಕ್ತಿ, ಆತ ಒಬ್ಬ ಬಡತಾಯಿಯ ಮಗ. ಕೇವಲ 3,000 ರೂಪಾಯಿಗಳಿಗೆ ಗೌರಿಯ ಜೀವವನ್ನು ತೆಗೆದುಕೊಂಡಂತಹ ವಾಕ್ಮೋರೆಯ ಹೇಳಿಕೆ ಕೂಡ ಇದೆ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಗೌರಿ ಕಲಬುರ್ಗಿಯನ್ನು ಕೊಂದವರು ಇವತ್ತು ಜೈಲಿನಲ್ಲಿದ್ದಾರೆ. ಆ ಸಿದ್ಧಾಂತವನ್ನು RSS ನ ಸಿದ್ಧಾಂತವನ್ನು ವಿರೋಧಿಸಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಆದರೆ ಈ ಕೊಲೆಗಡುಕತನವನ್ನು ಮಾಡಿಸ್ತಕ್ಕಂತಹ, ಈ ಕೆಲಸಗಳನ್ನು ಮಾಡಿಸ್ತಕ್ಕಂತಹ ಮತ್ತು ಅತ್ಯಂತ ಭ್ರಷ್ಟರಾಗಿರುವಂತಹ ವ್ಯಕ್ತಿಗಳು ಇವತ್ತು ರಾಜ್ಯವನ್ನಾಳ್ತಾ ಇದ್ದಾರೆ. ಚಿಂತಕ ಶಿವಸುಂದರ್ ಮಾತನಾಡಿ, ಚುನಾವಣೆಗೂ ಮೊದಲು ಆಳುತ್ತಿರುವ ಪಕ್ಷದ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳಬೇಕು. ಪ್ರಜಾತಾಂತ್ರಿಕ ಸಂಸ್ಥೆಗಳನ್ನು ನಾಶ ಮಾಡಿ ನಮ್ಮಲ್ಲಿರುವ ನ್ಯಾಯ ಪ್ರಜ್ಞೆಯನ್ನ ಕೊಂದು ವಿಷವೃಕ್ಷ ಬೆಳೆಸಲಾಗಿದೆ. ನಮಗೆ ಇದರ ಕುರಿತು ಎಚ್ಚರಿಕೆ ಬರಬೇಕಿದೆ ಎಂದರು. ಹೆಗಡೆವಾರ್ ಸಾವರ್ಕರ್ ಅವರು ಹಿಂದುತ್ವದ ಸಮಾಜ ಕಟ್ಟುತ್ತೇವೆ ಎಂದು ಹೇಳಿದ್ದರು. ಇದು ಈ ಹಿಂದುತ್ವ ನಮ್ಮ ದೇಶದ ಬಹುತ್ವವನ್ನ ನಾಶಪಡಿಸಲು ಹೊರಟಿದೆ. ಅದನ್ನು ನಾವು ಸೋಲಿಸಬೇಕು ಎಂದು ಕರೆ ನೀಡಿದರು. ಮನುಷ್ಯ ತನ್ನಂತೆ ತಾನೆ, ಒಬ್ಬ ದುಷ್ಟನೂ ಅಲ್ಲ, ಒಬ್ಬ ಅತ್ಯುತ್ತಮವಾದ ವ್ಯಕ್ತಿನೂ ಅಲ್ಲ. ಒಳ್ಳೆತನ ಕೆಟ್ಟತನ ಎರಡೂ ಇರುತ್ತೆ. ನನ್ನಲ್ಲೊಬ್ಬ ಬ್ರಾಹ್ಮಣನೂ ಇದ್ದಾನೆ, ನನ್ನಲ್ಲೊಬ್ಬ ಬಸವಣ್ಣನೂ ಇರ್ತಾನೆ, ನನ್ನಲ್ಲೊಬ್ಬ ಕುವೆಂಪುನೂ ಇರ್ತಾನೆ, ನನ್ನಲ್ಲೊಬ್ಬ ಮೋದಿನೂ ಇರ್ತಾನೆ. ಅವರೇನು ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನೊಳಗೆ ಇರಬಹುದಾದಂಥ ಸ್ವಾರ್ಥ, ಅಸೂಯೆ, ಸಣ್ಣತನ ಇವುಗಳಿಗೆ ಒಂದು ರಾಜಕೀಯ ಅಭಿವ್ಯಕ್ತಿ ಕೊಟ್ಟು ಸಂಘಟಿಸ್ತಿದ್ದಾರೆ. ಹೀಗಾಗಿ ಮೋದಿಯನ್ನು ಒಪ್ಪುವವರಿಗೆ ಮೋದಿ ಹೊರಗಿನ ವಿಷಯ ಅಲ್ಲ, ಮೋದಿ ಮನೆಯೊಳಗಿರೋ ವಿಷಯ ಕೂಡ. ಮನೆ ಒಳಗಡೆ ಪುರುಷಾಧಿಪತ್ಯ ಇರಬೇಕು ಅಂತಂದರೆ ಸಾಮಾನ್ಯವಾಗಿ ನೋಡಿ, ಸಾಮಾನ್ಯವಾಗಿ ಇದಕ್ಕೆ ಕೆಲವು ಅಪವಾದಗಳಿರ್ಬೋದು. BJPಯನ್ನು ಬೆಂಬಲಿಸುವವರು ಏಕಕಾಲದಲ್ಲಿ ಪುರುಷಾಧಿಪತ್ಯವನ್ನು ಪ್ರತಿಪಾದಕರಾಗಿರ್ತಾರೆ, ಏಕಕಾಲದಲ್ಲಿ ಜಾತಿವಾದಿಗಳಾಗಿರ್ತಾರೆ, ಏಕಕಾಲದಲ್ಲಿ ಶ್ರೇಷ್ಠತೆಯನ್ನು ಹೇಳೋರಾಗಿರ್ತಾರೆ. ಅಂದರೆ ಇದೊಂದು ಸಿದ್ಧಾಂತ, ಇದೊಂದು ಮೌಲ್ಯ, ಆ ಮೌಲ್ಯಗಳನ್ನು ಅವರು ಸಂಘಟಿಸ್ತಿದ್ದಾರೆ. ಅಂದು ಗುಜರಾತ್, ಇಂದು ಕರ್ನಾಟಕ, ಅಂದು ಪುಲ್ವಾಮಾ, ಇವತ್ತು ಇನ್ನೇನು, ಇಂಥ ಪ್ರಾರಬ್ಧಗಳನ್ನೆಲ್ಲ ಎದುರಿಸ್ತಾ ಇದ್ದೀವಿ. ಸನ್ಮಾನ್ಯರಾದ ಲತಾಮಾಲಾ ಅವರು ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಸಮಗ್ರವಾದ ವಿಶ್ಲೇಷಣೆ ಆಗಿರೋದ್ರಿಂದ, ಅಫ್ಕೋರ್ಸ್ ಅವ್ರ ಫುಟ್ನೋಟ್ಗಳೆಲ್ಲ ನೋಡಿದ್ರೆ HTTPS ಎಷ್ಟು ಕಡೆ ಬರೆದಿದೆ ಅದನ್ನೆಲ್ಲ ಅವೆಲ್ಲ ನನಗೆ ಬರೋದಿಲ್ಲ ಅವೆಲ್ಲ. ಆದರೆ ಎಷ್ಟು ಸಮಗ್ರವಾದಂಥ ಶೋಧ ಮಾಡಿ ಅವರು ಈ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಸಮಕಾಲೀನ ಚರಿತ್ರೆಗೆ ಏನೇನು ಸವಾಲಿದೆ ಅನ್ನೋದನ್ನು ಹೇಳ್ತಾರೆ. ಎತ್ತ ಹೊರಳುತ್ತೀವಿ ಅನ್ನೋದ್ರ ಬಗ್ಗೆ ಸೂಚನೆಗಳನ್ನು ಕೊಡ್ತಾರೆ, ದಾರಿಯನ್ನು ಹೇಳ್ತಾರೆ. ಕನ್ನಡದಲ್ಲಿ ಒಂದು ಹಿಂದುತ್ವದ ಚೌಕಟ್ಟಿನಿಂದ ಹೊರಗಡೆ ಬಂದು ವೈಚಾರಿಕತೆಯನ್ನು ಬೆಳೆಸ್ಕೊಂಡು ಅದನ್ನು ಬರೆದಂಥ ಒಬ್ಬರೊಬ್ಬರು ಮಹಿಳೆ ಇಲ್ಲ ಕನ್ನಡದಲ್ಲಿ, ಒಬ್ರೊಬ್ರಿ ನೀವು ಹುಡುಕಿನಿ. ಅದು ನನಗೆ ಭಾಳ ಆಘಾತ ಆಗಿತ್ತು. ಹಾಗಂತ ಯಾವ ಮಹಿಳೆ RSS ಶಾಖೆಗೆ ಹೋಗಲ್ವಲ್ಲ, ಅಲ್ಲೇನು ಇನ್ನೆಂಥದೋ ಒಂದು ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಇದನ್ನೆಲ್ಲ ಕಲಿಸ್ಕೊಡೋ ಮಹಿಳೆಯರ ವೇದಿಕೆಗಳಿದ್ದಾವೆ. ದಿ ವೇ ಶಿ ಎಕ್ಸ್ಪೀರಿಯನ್ಸ್ಡ್ ಇಟ್ ಆ್ಯಂಡ್
ಕೇಮ್ ಔಟ್. ಲೇಖಕಿ ಆರ್ ಸುನಂದಮ್ಮ ಮಾತನಾಡಿ, ಕುಟುಂಬವಿಲ್ಲ, ಮನೆ ಇಲ್ಲ, ಹಾಗಾಗಿ ಅವರು ದುಡ್ಡು ಮಾಡಲ್ಲ ಎಂದಲ್ಲ, ವಿಶ್ವಗುರು ಬಗ್ಗೆ ನಿರೂಪಣೆಗಳನ್ನು ತುಂಬಲಾಗಿದೆ. ಅವರು ಆರ್ಎಸ್ಎಸ್ಗೆ ಹಣ ಸುರಿದಿದ್ದಾರೆ, ಹಾಗಾಗಿ ಆರ್ಎಸ್ಎಸ್ನ ಆಸ್ತಿ 100 ಪಟ್ಟು ಹೆಚ್ಚಾಗಿದೆ ಎಂದು ಆರೋಪಿಸಿದರು. 2G ಸ್ಪೆಕ್ಟ್ರಮ್ ಹಗರಣ ನಡೆದಿದೆ ಎಂದು ಬಹಳ ಹೋರಾಟಗಳು ನಡೆದವು. ನ್ಯಾಯಾಲಯದಲ್ಲಿ ಪ್ರಕರಣವೇ ಬಿದ್ದು ಹೋಯಿತು. ಊಹಾಪೋಹದ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ನಡೆದ ಹೋರಾಟವು ಸರ್ಕಾರವೇ ಬದಲಾಗುವಷ್ಟು ದೊಡ್ಡ ಪರಿಣಾಮವನ್ನು ಬೀರಿತು. ಆದರೆ ಈಗ 100 ಕೋಟಿ ರೂಪಾಯಿಗಳಲ್ಲಿ ಕಿಕ್ ಬ್ಯಾಂಕ್ ಪಡೆಯುತ್ತಿರುವ ಭ್ರಷ್ಟಾಚಾರಗಳ ವಿರುದ್ಧ ಯಾವುದೇ ಹೋರಾಟ ನಡೆಯುತ್ತಿಲ್ಲ ಎಂದು ಆರ್ ಸುನಂದಮ್ಮ ಬೇಸರ ವ್ಯಕ್ತಪಡಿಸಿದರು. ನಿಖರ ಅಂಕಿ ಅಂಶಗಳು ವಸ್ತುಸ್ಥಿತಿಯನ್ನ ತಿಳಿಸುತ್ತವೆ. ಈ ಅಂಕಿ ಅಂಶಗಳನ್ನು ತಿದ್ದುವ ಕೆಲಸ ಮಾಡುತ್ತಿದ್ದಾರೆ. ತಿದ್ದಲು ಒಪ್ಪದ ಅಧಿಕಾರಿಗಳ ಮೇಲೆ ದೂರು ಕಿರುಕುಳ ನೀಡಲಾಗುತ್ತದೆ, ಜೈಲಿಗೆ ಕಳುಹಿಸಲಾಗುತ್ತದೆ. ಇಂತಹ ಅನೇಕ ಮಾಹಿತಿಗಳು ಈ ಕೃತಿಯಲ್ಲಿವೆ. ಯುವಜನರಿಗಷ್ಟೇ ಅಲ್ಲ, ಹಿಂದೆ ಕಾಂಗ್ರೆಸ್ಸಿಗರಾಗಿದ್ದ ಮೋದಿ ಮೋಡಿಗೆ ಒಳಗಾಗಿ ಬಿಜೆಪಿಗರಾಗಿದ್ದವರು 60 ವರ್ಷ ದಾಟಿದವರಿಗೂ ಈ ಕೃತಿಯನ್ನ ಓದಿಸಬೇಕು ಎಂದು ಆರ್ ಸುನಂದಮ್ಮ ಸಲಹೆ ನೀಡಿದರು. ಎಷ್ಟೋ ಸಾರಿ ನಾವು ಸುಳ್ಳನ್ ಸತ್ಯ ಅನ್ಕೊಂಡಿದ್ದೀವಲ್ಲ ಈ ದೇಶದಲ್ಲಿ. ವಿಶ್ವಗುರುಗಳು ತುಂಬಾ ಈ ದೇಶವನ್ನ ಪರಿವರ್ತನೆ ಮಾಡಿಬಿಟ್ಟಿದ್ದಾರೆ ಅಂತ ನಂಬ್ಕೊಂಡಿದ್ದೀವಲ್ಲ. ಅವರು ಏನನ್ನು ಪರಿವರ್ತನೆ ಮಾಡಿದ್ದಾರೆ? ಮತ್ತೆ ವಿಶ್ವಗುರುಗಳಿಗೆ ಕುಟುಂಬ ಇಲ್ಲ, ಅವ್ರು ದುಡ್ಡು ತಗೊಂಡೋಗಿ ಏನು ಮಾಡ್ಯಾರು? ಅವ್ರ ಬಂಧುಗಳಿಗೆ ಪಾಪ ಬಂಧುಗಳಿಗೆ ಕೊಡಲ್ಲ. ನಾವು ಕಾಗೆ ಊಟ ಮಾಡಿದ ಕೈಯಲ್ಲಿ ಕಾಗೆ ಹೊಡಿಯಲ್ಲ ಅನ್ನೋ ಗಾದೆ ಇದೆಯಲ್ಲ, ಅದಕ್ಕೆ ಬಂಧುಗಳಿಗೆ ಕೊಡಲ್ಲ ನಾವು. ಆದರೆ ಅವ್ರ ಬಂಧುಗಳಿಗೆ ಕೊಡದೇ ಇದ್ರೂ ಈ ಆರ್ ಎಸ್ ಎಸ್ ತಕೊಂಡೋಗಿ ಸುರಿದು ನಮ್ಮಂಗೆ ನಶೆ ತುಂಬಿಸೋ ಕೆಲಸ ಮಾಡ್ತಾ ಇದೆ. ಆದ್ರೂ ನಾವು ಮಾತಾಡಬೇಕಾಗಿದೆ. ಇವತ್ತಿನ ಒಂದು ಪರಿಸ್ಥಿತಿಯ ಪ್ರತಿರೋಧಕ್ಕೆ ಒಂದು ಮಾಧ್ಯಮವಾಗಿ ಈ ಪುಸ್ತಕ ಬರೆದಿದ್ದು ಖಂಡಿತ ಲೇಖಕಿಯಾಗಲ್ಲ. ಇನ್ನು ಮುಂದಾದ್ರೂ ನಾನು ಏನಾದರೂ ಅಕಸ್ಮಾತ್ ಬರೆದ್ರೆ ಅಥವಾ ಬರೆದಿದ್ರೂ ನಾನು ನನ್ನ ಪ್ರತಿರೋಧದ ಒಂದು ಹೋರಾಟ ಅಂತಲಾದ್ರೂ ಕರೀರಿ, ಏನಾದರೂ ಕರೀರಿ, ಅದಕ್ಕೆ ಈ ಪುಸ್ತಕದ ಬಳಕೆಗಾಗಿ ನಾನು ಈ ಪುಸ್ತಕ ಬರೆದಿದ್ದೀನಿ ಹೊರತು ಖಂಡಿತ ಲೇಖಕಿಯಲ್ಲ. ಬರಹಗಾರ ಜಿ ರಾಮಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮೀಣಾಭಿವೃದ್ಧಿ ತಜ್ಞ ಕೆಪಿ ಸುರೇಶ್, ಪ್ರಕಾಶಕ ಅಭಿರುಚಿ ಗಣೇಶ್ ಸೇರಿದಂತೆ ಲೇಖಕರು, ಪ್ರಗತಿಪರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.